ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೆನಿವಿತಾ ಕ್ರಿಯೇಷನ್ಸ್. ನಾನು ಈ ಡಿಸೈನ್ನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಷಾ ಡಿಸೈನು, ಸೊ ತುಂಬ ಈಸಿಯಾಗಿ ಹಾಕುವಂಥದ್ದು. ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ರೈಟ್ ಸೈಡಿಂದಲೇ ಹಾಕ್ಕೊಳ್ಳಿ. ಈ ಡಿಸೈನ್ನ ಮೊದಲಿಗೆ ಲೇಸಿಗೆ ಒಂದ್ಸಲ ಲಾಕ್ ಮಾಡಿಕೊಂಡು, ಇವಾಗ ಟೂ ಚೈನ್ನ ಹಾಕ್ಕೊಂಡೆ. ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಎರಡರಿಂದ ಒಂದು, ಎರಡರಿಂದ ಒಂದು, ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಷ ಕಂಬನ ಮಾಡಬೇಕು. ಒಟ್ಟು ನಾಲ್ಕು ಕಂಬಗಳನ್ನ ಇಲ್ಲಿ ಮಾಡಬೇಕಾಗುತ್ತೆ. ಆಲ್ರೆಡಿ ಟೂ ಚೈನ್ನ ಹಾಕಿರ್ತೀವಲ್ಲ, ಅದು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು. ಸೊ ಒಟ್ಟು ನಾಲ್ಕು ಕಂಬ ಆಯಿತು. ಕಂಬ ಆದಮೇಲೆ ಇವಾಗ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ. ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಷ ಕಂಬ ಮಾಡಬೇಕು. ಲಾಕ್ ಮಾಡೋ ಹಾಗಿಲ್ಲ, ಡಬಲ್ ಕ್ರೋಷ ಕಂಬನೇ ಮಾಡಬೇಕು. ಒಂದು ಕಂಬ ಆಯಿತು, ಇವಾಗ ಎರಡನೇ ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಮೂರನೇ ಕಂಬ. ಕಂಬಗಳ ಮಧ್ಯದಲ್ಲಿ ಜಾಸ್ತಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಿಬಿಡಿ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ನಾಲ್ಕನೇ ಕಂಬ. ತ್ರೀ ಚೈನ್ ಆದಮೇಲೂ ಕೂಡ ನಾಲ್ಕು ಕಂಬನ ಮಾಡಿಕೊಂಡೆ. ನಾಲ್ಕು ಕಂಬ, ತ್ರೀ ಚೈನ್, ಮತ್ತು ನಾಲ್ಕು ಕಂಬ ಆಯಿತು. ಇವಾಗ ಮತ್ತೆ ನಾನು ಒಂದು ಚೈನ್, ಟೂ ಚೈನ್, ತ್ರೀ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದು. ಒಂದು ಕಂಬ ಆಯಿತು, ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಷ ಕಂಬ. ಫಸ್ಟ್ ಎರಡು ಲೂಪಿಂದ ಒಂದು ಮಾಡಬೇಕು, ಮತ್ತೆ ಎರಡು ಲೂಪಿಂದ ಒಂದು ಮಾಡಿದಾಗ ಅಲ್ಲೊಂದು ಡಬಲ್ ಕ್ರೋಷ ಕಂಬ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ನಾಲ್ಕು ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ನಾಲ್ಕು ಡಬಲ್ ಕ್ರೋಷಗಳನ್ನ ಮಾಡಿ ಇವಾಗ ನಾವು ಚೈನ್ಗಳನ್ನ ಹಾಕಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು. ಐದು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ, ಸೊ ತ್ರೀ ಚೈನ್ನ ಹಾಕ್ಕೊಳ್ತೀನಿ. ಫಸ್ಟ್ ಒಂದು ಕಂಬದ ಮೇಲೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಹಿಂದೆ ತಿರುಗಿಸ್ಕೊಳ್ಬೇಕು ಲೇಸನ್ನು. ಹಿಂದೆ ತಿರುಗಿಸ್ಕೊಂಡು ನಾನಿವಾಗ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಕಾಣಿಸುತ್ತೆ. ಒಂದು, ಎರಡು, ಮೂರು. ಮೂರು ಚೈನ್ಗಳನ್ನ ಹಾಕ್ಕೊಂಡು ನಾವು ಹಿಂದೆಯಿಂದ ತ್ರೀ ಚೈನ್ನ ಮಾಡ್ಕೊಂಡ್ವಲ್ಲ, ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಕಂಬದ ಮೇಲೆ ಒಂದು ಪಿಕೋ ಆಗುತ್ತೆ. ಮತ್ತು ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಆ ಫೈವ್ ಚೈನ್ ಪ್ಲೇಸ್ ಏನಿದೆ ಬ್ಯಾಕ್ ಸೈಡಿಂದ ನಾವು ಫೈವ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡ್ವಲ್ಲ, ಆ ಫೈವ್ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನಾನು ಡಬಲ್ ಕ್ರೋಷ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಿಕೌಟ್ ಬರುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬ, ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದನ್ನು ನಾನು ವಿತೌಟ್ ಬೀಡ್ಸ್ ಡಿಸೈನಾಗಿ ಹಾಕ್ತಾ ಇದ್ದೀನಿ. ಬೀಡ್ಸ್ಗಳನ್ನ ಬಳಸ್ತಾ ಇಲ್ಲ. ಬೇಕು ಅನ್ನೋದಾದರೆ ನೀವು ಪ್ರತಿ ಪಿಕೌಟ್ಗಳಿಗೂ ಒಂದೊಂದು ಬೀಡ್ನ ಹಾಕ್ಕೊಳ್ಬೋದು, ಅಥವಾ ಮಧ್ಯದಲ್ಲಿ ಬರೋ ಹಾಗಾದರೂ ಬೀಡ್ನ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಸೊ ನಾನು ಸೆಕೆಂಡ್ ಒನ್ ಆರ್ಚಲ್ಲಿ ಒಂದು ಬೀಡ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈ ರೀತಿ ಡಬಲ್ ಕ್ರೋಷ ಕಂಬಗಳನ್ನ ಮಾಡಿ ಪಿಕೌಟ್ಗಳನ್ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ಪೂರ್ತಿಯಾಗಿ ಪಿಕೌಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಕಂಬನ ಮಾಡಿ. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಷ ಕಂಬಗಳನ್ನ ಮಾಡಬೇಕು. ಇಲ್ಲಿ ನಾನು ಏಳು ಪಿಕೌಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಫೈವ್ ಚೈನ್ ಗ್ಯಾಪಲ್ಲಿ ಏಳು ಕಂಬನ ಮಾಡಿ ಪಿಕೌಟ್ನ ಮಾಡ್ಕೊಳ್ಬೋದು ಆರಾಮಾಗಿ. ಇವಾಗ ನಾನು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಷ ಕಂಬನ ಮಾಡಿಕೊಂಡೆ. ಅದ್ರ ಪಕ್ಕದಲ್ಲಿ ಇನ್ನೂ ಮೂರು ಕಂಬನ ಮಾಡ್ತಾ ಇದ್ದೀನಿ. ಒಟ್ಟು ನಾಲ್ಕು ಕಂಬ ಬರಬೇಕಿಲ್ಲಿ. ನಾಲ್ಕು ಡಬಲ್ ಕ್ರೋಷ ಕಂಬನ ಮಾಡಿ ಇವಾಗ ನಾವು ತ್ರೀ ಚೈನ್ನ ಹಾಕಬೇಕು. ಸೊ ಈ ತ್ರೀ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಸ್ಟಾರ್ಟಿಂಗ್ ರೀತಿನೇ. ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ತ್ರೀ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರತ್ತಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಷ ಕಂಬನ ಮಾಡಬೇಕು.
ಸೊ ಈ ಕಂಬದ ಪಕ್ಕನೂ ಕೂಡ ನಾವು ನಾಲ್ಕು ಡಬಲ್ ಕ್ರೋಷೆ ಕಂಬಗಳನ್ನ ಮಾಡಬೇಕು. ಕಂಬದ ಪಕ್ಕ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ, ಆದಷ್ಟು ಒಂದೇ ಸಮ ಬಂದರೆ ಕಂಬಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನಾಲ್ಕು ಡಬಲ್ ಕ್ರೋಷೆ ಕಂಬಗಳನ್ನ ಮಾಡಿ ನಾವಿವಾಗ ಮತ್ತೆ ತ್ರೀ ಚೈನ್ನ ಹಾಕಬೇಕು. ಸೊ ಈ ತ್ರೀ ಚೈನ್ ಬಂದು ನಾವು ಹಿಂದೆಯಿಂದ ತ್ರೀ ಚೈನ್ನ ಹಾಕ್ತೀವಿ ನೋಡಿ, ಫೈವ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೋಸ್ಕರ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ನಾನು ಡಬಲ್ ಕ್ರೋಷೆ ಕಂಬನ ಮಾಡ್ತಾಯಿನಿ. ಡಬಲ್ ಕ್ರೋಷೆ ಕಂಬನ ಮಾಡಿ ನಾವಿವಾಗ ಅದ್ರ ಪಕ್ಕದಲ್ಲಿ ನಾಲ್ಕು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಸೊ ಆರ್ಚ್ ಬರೋದಕ್ಕೆ ನಾಲ್ಕು ಡಬಲ್ ಕ್ರೋಷೆ ಕಂಬನ ಮಾಡಬೇಕು, ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ಇದು ಕುಚ್ಚನ್ನು ಕಟ್ಟೋದಕ್ಕೆ ನಾನು ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಂಡಿದ್ದೀನಿ. ನಂತರ ಫೈವ್ ಚೈನ್ನ ಹಾಕ್ತಾಯಿನಿ. ಸೊ ಆರ್ಚ್ ಮಾಡೋದಕ್ಕೆ ನಾವು ಫೈವ್ ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾವು ರೈಟಿನಾದರೆ ಫಸ್ಟ್ ಕಂಬ, ಲೆಫ್ಟಿನಾದರೆ ನಾಲ್ಕನೇ ಕಂಬಕ್ಕೆ ಲಾಕ್ ಮಾಡಬೇಕು. ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ, ಸೊ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ನ ಹಾಕಿ ಫಸ್ಟ್ ಒಂದು ಕಂಬ ಇದೆಯಲ್ವ ಅದರ ಮೇಲೆ ಲಾಕ್ ಮಾಡ್ತಾಯಿನಿ. ಲಾಕ್ ಆದಮೇಲೆ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಇವಾಗ ಆ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ಆಲ್ರೆಡಿ ತ್ರೀ ಚೈನ್ನ ಹಾಕಿರ್ತೀವಿ ನೋಡಿ ಬ್ಯಾಕ್ ಸೈಡಿಂದ, ಆ ತ್ರೀ ಚೈನ್ಗೆ ಪಿಕೌಟ್ನ ಮಾಡ್ಕೊಳ್ಬೇಕು. ಹಾಗಾಗಿ ತ್ರೀ ಚೈನ್ನ ಹಾಕ್ಕೊಂಡು ಆ ತ್ರೀ ಚೈನ್ ಕೆಳಗಡೆ ಹೋಗಿ, ಅಂದರೆ ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಅದನ್ನು, ಆ ಕಂಬ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿನಿ. ಈ ರೀತಿ ನಾನು ಮೂರು ಪಿಕೋಟ್ಸ್ಗಳನ್ನ ಮೊದಲಿಗೆ ಮಾಡ್ಕೊಳ್ತೀನಿ. ಸೊ ಅವಾಗಲೇ ಹೇಳಿದೆ ನಾನು ಸೆಕೆಂಡ್ ಒನ್ ಆರ್ಚ್ಗೆ ಒಂದು ಬೀಡ್ನು ಕೂಡ ಹಾಕಿ ತೋರಿಸ್ತೀನಿ ಅಂತ. ಸೊ ಬೇಕು ಅನ್ನೋದಾದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು. ಮೂರು ಪಿಕೋಟ್ಸ್ ಆಗಿದೆ, ಇವಾಗ ನಾಲ್ಕನೇ ಪಿಕೋಟ್ನ ಮಾಡ್ತಾಯಿನಿ. ಒಂದು ಚೈನನ್ನು ಹಾಕ್ಕೊಂಡು, ಸಾರಿ ಒಂದೇ ಚೈನ್ ಸಾಕು ಫ್ರೆಂಡ್ಸ್. ಇಲ್ಲಿ ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾಯಿನಿ. ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ತೀನಿ. ನಂತರ ನಾನು ಅದೇ ಕಂಬದ ಹಿಂದೆಯಿಂದ, ಅಂದರೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿನಿ. ಆವಾಗ ಅಲ್ಲಿ ಮಧ್ಯದಲ್ಲೊಂದು ಮಧ್ಯದಲ್ಲೊಂದು ಬೀಡ್ ಬರುತ್ತೆ. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದೇ ರೀತಿ ನಾನು ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಕಂಬಗಳನ್ನ ಮಾಡ್ತಾಯಿನಿ. ಆ ಬೀಡ್ಗಿಂತ ಮುಂಚೆ ಎಷ್ಟು ಕಂಬನ ಮಾಡಿರ್ತೀವೋ ಬೀಡ್ ಆದಮೇಲೆ ಕೂಡ ಅಷ್ಟೇ ಕಂಬಗಳನ್ನ ಮಾಡಬೇಕು. ನಾನಿಲ್ಲಿ ಮೂರು ಕಂಬನ ಮಾಡ್ಕೊಳ್ತಾಯಿನಿ, ಬೀಡ್ಗಿಂತ ಮುಂಚೆ ಮೂರು ಕಂಬ ಮಾಡಿದ್ದೆ. ಸೊ ಬೀಡ್ ಆದಮೇಲೆ ಕೂಡ ಮೂರು ಕಂಬಗಳನ್ನ ಮಾಡಿ ಪಿಕೋಟ್ಸ್ಗಳನ್ನ ಮಾಡ್ಕೊಳ್ತಾಯಿನಿ. ಫ್ರೆಂಡ್ಸ್, ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು. ಸೊ ಡಬಲ್ ಕ್ರೋಷ ಕಂಬ ಮಾಡೋದಕ್ಕೆ ಬಂದರೆ ಸಾಕು. ಸೊ ತುಂಬ ಈಸಿಯಾಗಿ, ಬೀಡ್ಸ್ ಇಲ್ಲ ಅಂದರೂ ಕೂಡ ಆರಾಮಾಗಿ ಹಾಕುವಂಥ ಕ್ರೋಷ ಡಿಸೈನು, ನೀಟಾಗಿ ಫಿನಿಷಿಂಗ್ ಬರುತ್ತೆ. ಮೂರು ಪಿಕೋಟ್ಸ್ಗಳಾದಮೇಲೆ ನಾವು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಸೊ ಫಸ್ಟ್ ಒನ್ ಆರ್ಚಲ್ಲಿ ಬೀಡ್ನ ಹಾಕ್ಕೊಂಡಿಲ್ಲ, ಸೆಕೆಂಡ್ ಒನ್ ಆರ್ಚಲ್ಲಿ ಈ ರೀತಿ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ನೀವು ಡಿಸೈನ್ನ ಮಾಡ್ಕೊಳ್ಬೋದು. ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಡಬಲ್ ಕ್ರೋಷೆ ಕಂಬನ ಮಾಡ್ತಾಯಿನಿ. ಕಂಬ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಕಂಬನ ಮಾಡಬೇಕು, ಮೂರು ಕಂಬಗಳನ್ನ ಮಾಡಬೇಕು. ಒಟ್ಟು ನಾಲ್ಕು ಕಂಬ ಇರಬೇಕಲ್ವ, ಹಾಗಾಗಿ ಸ್ಟಾರ್ಟಿಂಗ್ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫಸ್ಟ್ ಕಂಬನ ಮಾಡ್ಕೊಳ್ತೀವಿ, ಅದಾದಮೇಲೆ ಮೂರು ಕಂಬಗಳನ್ನ ಮಾಡಿ, ಅಂದರೆ ಒಟ್ಟು ನಾಲ್ಕು ಕಂಬ ಲೇಸ್ ಮೇಲೆ ಇರಬೇಕು. ತ್ರೀ ಚೈನ್ನ ಹಾಕ್ಕೊಂಡು ನಾನು ಡಬಲ್ ಕ್ರೋಷೆ ಕಂಬನ ಮಾಡ್ತಾಯಿನಿ. ಸೊ ಕುಚ್ಚನ್ನು ಕಟ್ಟೋದಕ್ಕೆ ಈ ತ್ರೀ ಚೈನ್ ಬರುತ್ತೆ ಮಧ್ಯದಲ್ಲಿ. ಡಬಲ್ ಕ್ರೋಷೆ ಕಂಬ, ಕಂಬ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಡಬಲ್ ಕ್ರೋಷೆ ಕಂಬಗಳು. ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ, ಆದಷ್ಟು ಬೇಗನೆ ಹಾಕ್ಕೊಳ್ಬೋದು, ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ. ಯಾರಿಗಾದರೂ ಸಿಂಪಲ್ಲಾಗಿ ಕಡಿಮೆ ಬೀಡ್ಸ್ ಬಳಸಿ ಅಥವಾ ಬೀಡ್ಸ್ ಬೇಡ ಅನ್ನೋರಿಗೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು, ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಈ ರೀತಿ ಡಿಸೈನ್ ಬರುತ್ತೆ.
ಸೊ ಇದೇ ರೀತಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ. ಸೊ ಬೀಡ್ನ ನೀವು ಎಲ್ಲ ಪಿಕೌಟ್ ಒಳಗಾದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಮಧ್ಯದಲ್ಲಿ ಒಂದು ಬೀಡ್ನಾದರೂ ಹಾಕ್ಕೊಳ್ಬೋದು. ಇದೇ ರೀತಿ ನಾನು ಪೂರ್ತ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಈ ಮಧ್ಯದಲ್ಲಿ ಏನು ತ್ರೀ ಚೈನ್ ಇದೆ ಅದು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಟ್ಟಿರೋದು. ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಕೊಟ್ಟು ನಾಲ್ಕು ಕಂಬನ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಜ್ ಎಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ. ಎಕ್ಸ್ಟ್ರಾ ಥ್ರೆಡನ್ನು ಸ್ವಲ್ಪ ಹಿಂದೆ ಗಮ್ಮಾಕಿ ಅಂಟಿಸ್ಕೊಳ್ಬೇಕು. ಈ ರೀತಿ ಡಿಸೈನ್ ಬಂದಿದೆ. ಈ 3 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ 150 ಎಳೆ ಥ್ರೆಡನ್ನು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಷಿಂಗ್ ಬರುತ್ತೆ, ಹಾಗೆಯೇ ತುಂಬ ಈಸಿನೂ ಕೂಡ ಇದೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಪ್ರೈಸ್ ಬಂದು ಒಂದು 350 400ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಬೀಡ್ಗಳನ್ನ ಬಳಸ್ಕೊಂಡು ಪಿಕೋಟ್ಸ್ಗಳನ್ನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿನೂ ಕೂಡ ಇದೆ, ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.